ಭಾರತ್ ಮಾತಾ ಕಿ, ಸೌಂಡ್ ಬರ್ಬೇಕು ನಿಮ್ ಕಡೆ, ಜೈ ಬೋಲೋ ಭಾರತ್ ಮಾತಾ ಕಿ. ಬಹುಜನ ಸಂಘಟನೆಗಳ ಒಕ್ಕೂಟ ಹಾಗೂ ಜನಸಮೂಹ ಸಂಸ್ಥೆ ರೂವಾರಿಗಳಾದಂಥ ಶ್ರೀಯುತ ಡಾಕ್ಟರ್ ಸಂಗಸಂದ್ರ ವಿಜಯಕುಮಾರ್ ಅಣ್ಣವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇದೇ ತಾಲೂಕಿನಲ್ಲಿ ಶಾಲೆಗಳಲ್ಲಿ SSLC ವಿದ್ಯಾಭ್ಯಾಸವನ್ನು ಮುಗಿಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಅವರಿಗೆ ಏನಾದರೂ ಪ್ರೋತ್ಸಾಹ ಕೊಡಬೇಕು, ಒಂದು ಜನ್ಮದಿನದ ಪ್ರಯುಕ್ತ ಅಂತ ಆಲೋಚನೆ ಮಾಡಿ ಇವತ್ತು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಇವತ್ತು ಕರೆಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ನಿಜವಾಗಲೂ ಅವರಿಗೆ ನಾನು ಧನ್ಯವಾದಗಳನ್ನು ತಲುಪಿಸಬೇಕಾಗುತ್ತೆ. ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದರೆ ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ನೀಲಕಂಠಣ್ಣವರು, ಅದೇ ರೀತಿಯಾಗಿ PLD ಬ್ಯಾಂಕ್ ಅಧ್ಯಕ್ಷರಾದಂಥ ಶ್ರೀಯುತ ರಾಜೇಂದ್ರಣ್ಣವರು ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಶ್ರೀಯುತ ಶ್ರೀನಿವಾಸನ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ VSSN ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಗುಜ್ಜಳ್ಳಿ ಮಂಜಣ್ಣವರು, ನಮ್ಮ ಉತ್ನೂರು ಅರುಣ್ ಸರ್ ಅವರು, ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಸರ್ ಅವರು, ಕಾಂಗ್ರೆಸ್ನ ಮುಖಂಡರಾದಂಥ ನಮ್ಮ ಇರ್ಫಾನ್ ಪಾಷಾರ್ ಅವರು, ಮೆಕಾನಿಕ್ ಶ್ರೀನಣ್ಣ ಅವರು, ಶಬ್ಬೀರ್ ಸರ್ ಅವರು ಹಾಗೂ ಹಲವಾರು ಮುಖಂಡರೆಲ್ಲ ಕೂಡ ಇವತ್ತೆಲ್ಲ ಸೇರಿದಿರಿ, ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದೀರಿ. ಈಗ ಅದೇ ರೀತಿಯಾಗಿ ಪ್ರತಿಯೊಂದು ಮಗು ಕೂಡ ಭೂಮಿ ಮೇಲೆ ಜನಿಸಬೇಕಾದ್ರೆ ನಾಟ್ ಓನ್ಲಿ ಮಗು, ಯಾವುದೇ ಪ್ರಾಣಿ ಕೂಡ ಈ ಭೂಮಿ ಮೇಲೆ ಜನಿಸಬೇಕಾದ್ರೆ ಎಲ್ಲ ಕೂಡ ಇನ್ಬಿಲ್ಟ್ ಆಗಿ ಬೆಳೆಯುತ್ತೆ ಅಂತ ನಾವು ಸೈನ್ಸಲ್ಲಿ ಓದಿದ್ದೀವಿ. ಇನ್ಬಿಲ್ಟ್ ಆಗಿ ಅಂತ ಏನಪ್ಪ ಅಂತಂದರೆ ಮಗುಗೆ, ಪ್ರಾಣಿಗೆ, ಪಕ್ಷಿಗೆ ಬದುಕಲಿಕ್ಕೆ, ಜೀವನವನ್ನು ಸಾಗಿಸ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಈ ಭೂಮಿ ಮೇಲೆ ಭೂಮಿಯನ್ನು ನಡೆಸಲಿಕ್ಕೆ ಏನೆಲ್ಲ ಅವಶ್ಯಕತೆ, ಅದೆಲ್ಲ ಕೂಡ ಏನು ದೇವರು ಕರುಣೆ ಮಾಡಿ ಕಳಿಸಿರ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಕೇಳಿದ್ದೀವಿ. ಈ ಥರ ಎಲ್ಲ ಕಳಿಸಿರ್ಬೇಕಾದ್ರೆ ಮಗು, ಪ್ರಾಣಿ, ಪಕ್ಷಿಗಳು, ಎಲ್ಲ ಜೀವರಾಶಿಗಳು ಬೆಳೀತಾ ಬೆಳೀತಾ ಅವರಿಗೆ ಪ್ರಕೃತಿ, ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳನ್ನು ನಾವು ಅವರು ಎದುರ್ಕೊಳ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅರಿವಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಈ ಸಮಾಜ, ಈ ವಾತಾವರಣ ಅವರಿಗೆ ಸಹಾಯ ಮಾಡಿಕೊಡ್ಬೇಕಾಗುತ್ತೆ. ಅಂಥ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಮನುಷ್ಯ ಜೀವಿ ತನ್ನ ಅರಿವನ್ನು ಪಡ್ಕೊಳ್ತಾನೆ, ತನ್ನ ಜೀವನವನ್ನು ಯಾವ ರೀತಿ ಇನ್ನೂ ನಡೆಸಬೇಕು ಅನ್ನೋದನ್ನು ಉನ್ನತ ಮಟ್ಟಕ್ಕೆ ರೀಚ್ ಆಗೋದನ್ನು ಕಲ್ತ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಸಂಸ್ಥೆಗಳು ಈ ಸಮಾಜ ಏನು ಮಾಡುತ್ತಪ್ಪ ಅಂತಂದರೆ ಈಗ ಈ ಒಂದು ಮನುಷ್ಯ ಜೀವಿ ಈ ಒಂದು ಉತ್ತಮವಾದ ಒಂದು ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ನಾವು ಅವ್ರಿಗೆ ಉತ್ತಮವಾದ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ. ಈಗಾಗಲೇ ನಮ್ಮ ಸಂಸದರ ವಿಜಯಕುಮಾರ್ ಅಣ್ಣವರು ತಾಲೂಕಿನಲ್ಲಿ ಹಲವಾರು ಹೆಣ್ಣು ಮಕ್ಕಳು ಉನ್ನತವಾದ ಒಂದು ಮಾರ್ಕ್ಸನ್ನು ಪಡೆದು SSLCಯಲ್ಲಿ ಅವ್ರಿಗೆ ಏನಾದರೂ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ಶಿಕ್ಷಣದಲ್ಲಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅತಿ ಹೆಚ್ಚು ಏನು ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಥವಾ ಇನ್ನೂ ಅನೇಕ ರೀತಿಯಾದಂಥ ಒಂದು ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ನಾವು ಈ ಒಂದು ಪ್ಲೇಸಿಂದ ಅವ್ರಿಗೆ ಮೋಟಿವೇಟ್ ಮಾಡಿ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಅವರ ಒಂದು ಬರ್ತ್ಡೇ ದಿವಸ ಒಂದು ಕೆಲವೊಂದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಪುಷ್ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅಂಥ ವಿಜಯಕುಮಾರ್ ಅಣ್ಣವ್ರಿಗೆ ನಾವೆಲ್ಲ ಕೂಡ ವೇದಿಕೆ ಮೇಲೆ ಸೇರಿದ್ವಿ, ಎಲ್ಲ ಹಿರಿಯರೆಲ್ಲ ಸೇರಿದ್ವಿ, ಅವರೆಲ್ಲರೂ ಕೂಡ ಅವರಿಗೆ ನಾವು ಧನ್ಯವಾದಗಳನ್ನು ನಾವು ಇವತ್ತು ತಲುಪಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಏನೆಲ್ಲ ಸೇರಿದ್ದೀರಿ, ಎಲ್ಲ ಪೋಷಕರೆಲ್ಲ ಕೂಡ ಇಲ್ಲಿ ಸೇರಿದ್ದೀರಿ, ಹಲವಾರು ಸಂಘ ಸಂಸ್ಥೆಗಳವರೆಲ್ಲ ಸೇರಿದ್ರಿ, ಸಂಘಟನೆಗಳವರು ಸೇರಿದ್ರಿ, ಕಲಾವಿದರೆಲ್ಲ ಕೂಡ ಸೇರಿದ್ರಿ. ಅವರ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕಲಾವಿದರು ಸೇರೋದು ನಿಜವಾಗಲೂ ಖುಷಿ ಆಗುತ್ತೆ. ಅವ್ರ ಮೇಲೆ ಇರುವಂತ ಪ್ರೀತಿಯನ್ನ ನೋಡಿ ಇಷ್ಟೆಲ್ಲ ಜನರೆಲ್ಲ ಬಂದಿರ್ತೀವಿ ಅಂತ ನಾವೆಲ್ಲ ಕೂಡ ಭಾವಿಸ್ತಾ ಇದ್ವಿ. ಅದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಇನ್ನೂ ತಾಲೂಕಿನ ಹಲವಾರು ಮೂಲೆ ಮೂಲೆಯಲ್ಲಿ ಇರುವಂತ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಿಲ್ಲದೆ ಇರುವಂತ ಎಲ್ಲ ವಿದ್ಯಾರ್ಥಿಗಳನ್ನ ಹುಡುಕಿ ಅವರೊಂದು ಜನ್ಮದಿನದ ಪ್ರಯುಕ್ತ ಅಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ ಅಂತ ನಾವೆಲ್ಲ ಕೂಡ ನಂಬ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೊಡ್ತಾ ಇರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ನೀಡುವಂಥದ್ದು, ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಈಗ ಓದ್ತಾ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರೋತ್ಸಾಹ ಕೂಡ ಅಂದ್ಕೋಬಹುದು, ಒಂದು ಮೋಟಿವೇಶನ್ ಕೂಡ ಅಂದ್ಕೋಬಹುದು. ನಿಮ್ಮ ಮೋಟಿವೇಶನ್ ಸದಾ ಹೀಗೆ ಇರಲಿ ಅಂತ ನಾನು ಬಯಸ್ತಾ
ಎಲ್ಲ ಇವತ್ತೇನು ಹಿರಿಯರೆಲ್ಲ ಸೇರಿದಿರಿ, ಅವ್ರಿಗೆಲ್ಲ ಕೂಡ ನಾನು ಈ ಒಂದು ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಕೂಡ ವಂದಿಸಿ, ಕೊನೆಯದಾಗಿ ನಿಮ್ಮ ಈ ಒಂದು ಜನ್ಮದಿನ ಈ ಸಾರ್ಥಕತೆಯನ್ನ ಪ್ರತಿ ವರ್ಷ ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಇನ್ನೂ 100 ಕಾಲ ನೀವು ಈ ಒಂದು ಜನ್ಮದಿನವನ್ನು ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸಂವಿಧಾನ್, ಜೈ ಭೀಮ್. ಥ್ಯಾಂಕ್ ಯು.